ಮೋದಿಜಿಯವರ ಸ್ವಾಗತಕ್ಕೆ ಬೆಳಗಾವಿ ನಗರ ಸಜ್ಜಾಗಿದ್ದದೆ. ನೀವು ನೋಡಿರ್ಬೋದು ಯಾವ ರೀತಿ ನಗರ ಅಲಂಕಾರ ಆಗಿದ್ದದೆ. ಬಹುತೇಕ ಇಡೀ ಕರ್ನಾಟಕದಲ್ಲಿ ಈ ರೀತಿ ಅಲಂಕಾರ ಆಗಿತ್ತಿಲ್ಲ, ನನಗಂತೂ ಗೊತ್ತಿಲ್ಲ. ಒಂದು ಧ್ವಜಗಳಿರ್ಬೋದು, ಎರಡನೇದು ವಿಶೇಷವಾಗಿ ಸುಮಾರು 200ಕ್ಕಿಂತ ಮೋದಿಜಿಯವರ ಭಾವಚಿತ್ರಗಳು ಬೇರೆ ಬೇರೆ ಕಾರ್ಯಕ್ರಮದಲ್ಲಿರ್ಬೋದು ಅಥವಾ ಬೇರೆ ಬೇರೆ ಸಮಯದಲ್ಲಿ ತೆಗೆದಂಥ ಭಾವಚಿತ್ರಗಳನ್ನ ಬಿಂಬಿಸುವಂಥದ್ದು. ಅದರ ಜೊತೆಗೆ ಸುಮಾರು 20 ಫೋಟೋದಿಂದ 60 ಫೋಟೋ ದೊಡ್ಡುವಂಥ ಕ್ಯಾನ್ವಾಸ್ದಲ್ಲಿ ಸ್ಕೀಮು ಮತ್ತು ಅವರ ಭಾವಚಿತ್ರ ಇರುವಂಥದ್ದು ಒಂದು ವಿಶೇಷ ಪ್ರಯತ್ನವನ್ನು ಮಾಡಿದ್ದೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ದೇಶದಲ್ಲಿರುವಂಥ ಎಲ್ಲ ರಾಜ್ಯಗಳು, ಸುಮಾರು 29 ರಾಜ್ಯಗಳು, 8 ಕೇಂದ್ರ ಶಾಸಿತ ಪ್ರದೇಶಗಳು, ಆ ರಾಜ್ಯದಲ್ಲಿ ಏನು ಮೋದಿ ಸಾಹೇಬರು ಪ್ರಧಾನಮಂತ್ರಿ ಆದ ನಂತರ ಏನು ಕೊಡುಗೆ ಕೊಟ್ಟಿದ್ದಾರೆ, ಆ ಕೊಡುಗೆಗಳನ್ನೆಲ್ಲ ವಿವರಿಸುವಂಥ ಒಂದು ಕ್ಯಾನ್ವಾಸ್ ಬರ್ತದೆ. ಅದು 8x16 ಪ್ಲಾಟ್ಫಾರ್ಮ್ ಮ್ಯಾಗ ಅದು ಕ್ಯಾನ್ವಾಸ್ ಬರ್ತದೆ. ಆ ಕ್ಯಾನ್ವಾಸ್ ಎದುರಿಗೆ ಆ ರಾಜ್ಯದ ನೃತ್ಯವನ್ನು ಮಾಡುವಂತ ಕಲಾವಿದರ ತಂಡ ಇರುತ್ತೆ. ಸುಮಾರು 8 ಫ್ರೀಡಂ ಆಪಲ್ ಕಲಿತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇದು ಒಂದು ಹೊಸ ಪ್ರಯೋಗವನ್ನು ಮಾಡ್ತಾ ಇದ್ದೀವಿ ಎಲ್ಲ ರಾಜ್ಯದ್ದು. ಅದ್ರ ಜೊತೆಗೆ ಏನು ನಮ್ಮಲ್ಲಿ ಆದಂಥ ಮಹಾಪುರುಷರು, ವಿಶೇಷವಾಗಿ ಸಂಗೊಳ್ಳಿ ರಾಯಣ್ಣ ಅವರು ಇರ್ಬೋದು, ಒನಕೆ ಒಬ್ಬವ ಇರ್ಬೋದು, ಕಿತ್ತೂರು ಚೆನ್ನಮ್ಮ ಅವರು ಇರ್ಬೋದು, ಮಧುಕರಿ ನಾಯಕ್ ಇರ್ಬೋದು, ಮಧುಕರ ನಾಯಕರು ಇರ್ಬೋದು, ಶಿವಾಜಿ ಮಹಾರಾಜರು ಇರ್ಬೋದು, ಈ ರೀತಿ ಒಂದು 15-20 ಥೀಮ್ಗಳು ಅದಾವ. ಅವ್ರ ಲೈವ್ ಪರ್ಫಾರ್ಮೆನ್ಸ್ ಮಾಡುವಂಥದ್ದು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಕಾಂಗ್ರೆಸ್ ಇರಾ ಮತ್ತು ಮೋದಿ ಇರಾ ಅಂಥೇಳಿ ನಾವು ಡಿಫ್ರೆನ್ಸ್ ಈಗ ವಿಶೇಷವಾಗಿ ಕಾಂಗ್ರೆಸ್ ಇರಾ ಒಳಗೆ ಎಲ್ಲ ಒಲಿ ಮ್ಯಾಗ ಊದಿ ಹೆಣ್ಮಕ್ಳು ಅಡುಗೆ ಮಾಡ್ತಿದ್ರು, ಅದು ಕಾಂಗ್ರೆಸ್ ಇರಾ. ಮೋದಿ ಇರಾ ಒಳಗೆ ಗ್ಯಾಸ್ ಮ್ಯಾಗ ಅಡುಗೆ ಮಾಡುವಂಥದ್ದು, ಅದರದ್ದು ತೋರಿಸುವಂಥ ಲೈವ್ ಪರ್ಫಾರ್ಮೆನ್ಸ್ ಬಂದದ್ದು ಕ್ಯಾನ್ವಾಸ್ ಮ್ಯಾಗು ಮಾಡುವಂಥದ್ದು ಬರ್ತದೆ. ಈ ರೀತಿ ಬೇರೆ ಬೇರೆ ಥೀಮ್ ಇಟ್ಕೊಂಡು ಸುಮಾರು 9x16 ಪ್ಲಾಟ್ಫಾರ್ಮ್ದಲ್ಲಿ ಈ ರೀತಿ ಒಂದು ಹೊಸ ಪ್ರಯೋಗವನ್ನು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ 10,000 ಹೆಣ್ಮಕ್ಳು, ನನಗೆ ತಿಳಿದ ಮಟ್ಟಿಗೆ ಇಡೀ ದೇಶನಾಗ 10,000 ಹೆಣ್ಮಕ್ಳು ಭಗವಾ ಪೇಟವನ್ನು ಧರಿಸಿ ತಲೆ ಮೇಲೆ ಕುಂಭದ ಸ್ವಾಗತವನ್ನು ಕೊಡುವಂಥದ್ದು ಮೊದಲನೇ ಸಲ ಇಡೀ ಜಗತ್ತಿನಾಗ ನಾನು ತುಚ್ಚಿಡಿದ್ದೆ. ಎಲ್ಲ ನಮ್ಮ ರೈಲ್ವೆ ಓವರ್ ಬ್ರಿಡ್ಜ್ನಿಂದ ಬಾಲಿನಿ ಸಿಟಿ ತನಕ 10,000 ಜನ ಹೆಣ್ಮಕ್ಳು ನಿಂತಿರ್ತವೆ. ಇದು ಒಂದು ಭಾರತದ ಇತಿಹಾಸನಾಗ ಮೊದಲೇ ಸಲ ಸ್ವತಂತ್ರ ಸಿಕ್ಕ ನಂತರ ಎಲ್ಲಾ ಪ್ರಧಾನಮಂತ್ರಿಗಳು ಏನಾಗಿ ಹೋಗಿದ್ದಾರೆ. ಬಹುತೇಕ ಜನಸಾಮಾನ್ಯರಿಗೆ ಅಲ್ಲಿ ಅವಕಾಶ ಇರ್ತಿಲ್ಲ. ಇದಾದ ಮೋದಿಜಿಯವರು ಪ್ರಧಾನಮಂತ್ರಿ ಆದ ನಂತರ ಭಾರತ ಜನಸಾಮಾನ್ಯ ಗುರುತಿಸುವುದು ಅವ್ರಿಗೆ ಅವಕಾಶ ಕೊಡುವಂತದ್ದಾಗಿದೆ. ವಿಶೇಷವಾಗಿ ಪದ್ಮ ಪ್ರಶಸ್ತಿಗಳು ನೋಡಿ, ನೀವು ಏನು ಸಾಮಾನ್ಯ ಜನ ಅಸಾಮಾನ್ಯ ಕೆಲಸ ಮಾಡಿದವನ್ನು ಹುಡ್ಕೊಂಡು ಪದ್ಮ ಪ್ರಶಸ್ತಿ ಕೊಡುವಂಥದ್ದು ಪ್ರಾರಂಭ ಆಗಿದ್ದು ಮೋದಿ ಅವರು ಪ್ರಧಾನಮಂತ್ರಿ ಆದ ನಂತರ. ಅದೇ ರೀತಿ ಇವತ್ತು ಅವ್ರ ಸ್ವಾಗತಕ್ಕೆ MLA MPಗಳು ಮಿನಿಸ್ಟರ್ಸು ದೊಡ್ಡ ದೊಡ್ಡ ಇವರು ಹೋಗ್ತಿದ್ರು. ಆದರೆ ಅವ್ರ ಜೊತೆಗೆ ಇವತ್ತು ಮೊದಲನೇ ಸಲ ಇಡೀ ದೇಶದಂಗೆ ನನಗೆ ತಿಳಿದ್ಬಿಟ್ಟು ಇವತ್ತು ಪೌರ ಕಾರ್ಮಿಕ, ಒಬ್ಬ ಆಟೋ ಡ್ರೈವರ್, ಒಬ್ಬ ರೈತ ಮಹಿಳೆ, ಅದೇ ರೀತಿ ಒಬ್ಬ ಕಟ್ಟಡ ಕಾರ್ಮಿಕ, ಒಬ್ಬ ನೇಕಾರಿಕೆ ಮಾಡುವಂಥವ, ಕ್ಷೌರಿಕ, ಪಾನ್ ಶಾಪದ ಮಾಲೀಕ ಇರುವಂಥವ್ರನ್ನ ಅವ್ರ ಸ್ವಾಗತಕ್ಕೆ ಇವತ್ತು ಅವರು ಸೆಲೆಕ್ಟ್ ಆಗಿದ್ದಾರೆ. ಹೀಗಾಗಿ ನಾನು 5-7 ಜನ ಬಹುತೇಕ ಆಗಿದ್ದಾರೆ. ಅವ್ರು ನಾನು ವಿಶೇಷವಾಗಿ ಪ್ರಧಾನಮಂತ್ರಿಗಳನ್ನ ಮತ್ತು ರಾಜ್ಯದ ಮುಖ್ಯಮಂತ್ರಿ ಬೊಮ್ಮಾಯಿಯವ್ರನ್ನ ಮತ್ತು ಪ್ರಹ್ಲಾದ್ ಜೋಶಿ ಅವ್ರನ್ನ ಈ ಕಾರಣಕ್ಕೆ ರೂಟ್ ಏನದ, ಇದು 12 ಕಿಲೋಮೀಟರ್ ನನ್ನ ಪ್ರಕಾರ ಆಗ್ತದೆ. APMCದಿಂದ 10.7 ಕಿಲೋಮೀಟರ್ ಆಗ್ತದೆ APMCದಿಂದ ಮಾಲಿನಿ ಸಿಟಿ ತನಕ. ಕಿತ್ತೂರು ಚೆನ್ನಮ್ಮದಿಂದ ನಮ್ಮ ಸಂಭಾಜಿ ಮಹಾರಾಜರ ಚೌಕ, ಅಲ್ಲಿಂದ ರಾಮಲಿಂಗ ಕಿಂಡಲ್ಲಿ, ಆಮೇಲೆ ಓವರ್ ಬ್ರಿಡ್ಜ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ರಸ್ತೆ, ಈ ಶಿವಚರಿತೆ ಎದುರಿಗಿನ ರಸ್ತೆ, ಓಲ್ಡ್ ಪಿಬಿ ರೋಡ್, ಅಲ್ಲಿಂದ ಯಡಿಯೂರಪ್ಪ ಮಾರ್ಗ, ಅಲ್ಲಿಂದ ಮಾಲಿನಿ ಸಿಟಿ. ಈ ರೀತಿ ವೇದಿಕೆ ಎಷ್ಟು ಸರ್ ಈ ಇದು 100 ಜನ ಪರ್ಫಾರ್ಮ್ ಮಾಡುವಂಥ ದೊಡ್ಡ ವೇದಿಕೆ. ಅದ್ರ 8x16 ವೇದಿಕೆ ಸುಮಾರು 90 ಇರ್ತವೆ. ಇಲ್ಲಿಂದ ಸ್ಟಾರ್ಟ್ ಆತಂದ್ರೆ 8 ತನಕ ಎಲ್ಲ ಕಡೆ ಇರ್ತವೆ. ರೋಡ್ ಶೋ ಅದು ಇದಕ್ಕೂ ರೋಡ್ ಶೋ ಜೊತೆಗೆ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಇರ್ತದೆ. ಯಾವುದು ನನಗೆ ತಿಳಿದ ಮಟ್ಟಿಗೆ ಯಾವುದು ಮಾಲಾರ್ಪಣೆ ಅಂತ ನನಗೆ ತಿಳಿದ ಮಟ್ಟಿಗೆ ನನಗೆ ಮಾಹಿತಿ ಕಾರ್ಯಕರ್ತ